ಎಸ್ ಹೈವೇ ಉದ್ಘಾಟನೆ ಆಗುವುದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋನಲ್ಲಿ ಭಾಗವಹಿಸುತ್ತಾರೆ ನಮೋ ದಶಪಥ ಸವಾರಿ ಕೂಡ ಇರುತ್ತೆ ಸಕ್ಕರೆ ನಾಡಿನಲ್ಲಿ 1.8 ಕಿಲೋಮೀಟರ್ ದೂರದವರೆಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ರೋಡ್ ಶೋದಲ್ಲಿ ಭಾಗಿಯಾಗುತ್ತಾರೆ ರೋಡ್ ಶೋ ಮೂಲಕ ದಶಪಥ ಹೈವೇಗೆ ಮೋದಿ ಎಂಟ್ರಿಯನ್ನ ಕೊಡುತ್ತಾರೆ ಮಧ್ಯಾಹ್ನ 12 ಗಂಟೆಗೆ ದಶಪಥ ರಸ್ತೆ ಲೋಕಾರ್ಪಣೆ ಆಗುತ್ತೆ ಈ ಲೋಕಾರ್ಪಣೆ ಮಾಡುವುದಕ್ಕಿಂತ ಮುಂಚೆ ಅವರು 1.8 ಕಿಲೋಮೀಟರ್ ತನಕ ಅಂದ್ರೆ 9 ಕಿಲೋಮೀಟರ್ ಆಸ್ಪಾಸಿನ ತನಕ ಅವರು ಏನೋ ರೋಡ್ ಶೋದಲ್ಲಿ ಕೂಡ ಭಾಗಿಯಾಗುತ್ತಾರೆ ಒಂದಕಡೆ ರೋಡ್ ಶೋ ಇರೋದ್ರಿಂದ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಮಧ್ಯಾಹ್ನ 12 ಗಂಟೆಗೆ ಅವರು ದಶಪಥ ರಸ್ತೆಯನ್ನ ಲೋಕಾರ್ಪಣೆ ಮಾಡುತ್ತಾರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ ಇನ್ನು ಮೋದಿ ಅವರಿಗೆ ಸ್ವಾಗತವನ್ನ ಕೋರುವುದಕ್ಕೆ 50 ಕಲಾ ತಂಡ ಹಾಗೆ 500 ಕಲಾವಿದರು ರೆಡಿಯಾಗಿದ್ದಾರೆ ಅವರು ಕೂಡ ಭವ್ಯ ಸ್ವಾಗತವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೋರಲಿದ್ದಾರೆ ಹೆದ್ದಾರಿಯಲ್ಲೇ 50 ಮೀಟರ್ ನಡೆದು ರಸ್ತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡುತ್ತಾರೆ ಇವತ್ತೇ ನೂತನ ರಸ್ತೆಗೆ ಹೆಸರನ್ನ ಕೂಡ ಘೋಷಣೆ ಮಾಡುತ್ತಾರೆ ಮೋದಿ ಅನ್ನುವಂತ ಕುತೂಹಲ ಇದೆ ನೋಡಬೇಕು ಇದರ ಜೊತೆಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಕೂಡ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ಹೈವೇ ಉದ್ಘಾಟನೆಯ ನಂತರ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆಯನ್ನ ನೆರವೇರಿಸುತ್ತಾರೆ 8478 ಕೋಟಿ ರೂಪಾಯಿ ವೆಚ್ಚದಲ್ಲಿ 118 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ 5700 ಕೋಟಿ ರೂಪಾಯಿಯ ಮೈಸೂರು ಕುಶಾಲನಗರ ಹೆದ್ದಾರಿಗೆ ಶಂಕುಸ್ಥಾಪನೆ ನೆರವೇರಿಸುತ್ತಾರೆ 117 ಕೋಟಿ ರೂಪಾಯಿ ವೆಚ್ಚದಲ್ಲಿರುವಂತ ಹಾಸನದಲ್ಲಿರುವ ತಾಯಿ ಮಗು ಆಸ್ಪತ್ರೆ ಉದ್ಘಾಟನೆ ಹಾಗೆ 17912 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಡ್ಯದಲ್ಲಿ ಉದ್ಘಾಟನೆ ಹಾಗೆ ಶಂಕುಸ್ಥಾಪನೆಯ ನೆರವೇರಿಸುತ್ತಾರೆ ಮಧ್ಯಾಹ್ನ 1:15 ಕ್ಕೆ ಮಂಡ್ಯದಿಂದ ನಿರ್ಗಮಿಸುತ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯದಿಂದ ನೇರವಾಗಿ ಧಾರವಾಡಕ್ಕೆ ಅವರು ತೆರಳುತ್ತಾರೆ ನೋ ದಶಪಥ ರಸ್ತೆಯನ್ನ 2018 ಮಾರ್ಚ್ 24 ರಂದೇ ನಿತಿನ್ ಗಡ್ಕರಿ ಅವರು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ರು ಇದು ಭಾರತ್ ಮಾಲಾ ಯೋಜನೆಯಡಿ ನಿರ್ಮಾಣವಾಗಿರುವಂತ ರಸ್ತೆ ಸುಮಾರು 8478 ಕೋಟಿ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ 118 ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ ಎಕ್ಸ್‌ಪ್ರೆಸ್ ವೇಯ 6 ಲೇನ್ ಗಳನ್ನು ಪ್ರಮುಖ ಲೇನ್ ಗಳಂತ ಗುರುತಿಸಲಾಗಿದೆ ಬೆಂಗಳೂರು ಮೈಸೂರು ಪ್ರಯಾಣದ ಸಮಯ ಈಗ 3.5 ಗಂಟೆಯಿಂದ 1.5 ಗಂಟೆಗೆ ಇಳಿಕೆ ಆಗ್ತಾ ಇದೆ 8 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಹಾಗೆ ಪ್ರಮುಖ 9 ಸೇತುವೆಗಳು 42 ಕಿರು ಸೇತುವೆಗಳು 64 ಅಂಡರ್ ಪಾಸ್ ಗಳನ್ನು ಈ ದಶಪಥ ಹೆದ್ದಾರಿ ಒಳಗೊಂಡಿದೆ ಇದರ ಜೊತೆಗೆ 1 ಓವರ್ ಪಾಸ್ 4 ರೈಲ್ವೆ ಮೇಲ್ ಸೇತುವೆಗಳು 5 ಬೈಪಾಸ್ ಗಳನ್ನು ಹೊಂದಿದೆ ಸುಗಮ ಸಂಚಾರದ ದೃಷ್ಟಿಯಿಂದ ಈ ಎಕ್ಸ್‌ಪ್ರೆಸ್ ಹೈವೇಯನ್ನ ನಿರ್ಮಾಣ ಮಾಡಲಾಗಿದೆ ಇನ್ನ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲಕೃಷ್ಣ ಇನ್ನೇನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇದೆ ಮಂಡ್ಯಕ್ಕೆ ಆಗಮಿಸುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವ ರೀತಿಯ ಕೊನೆ ಕ್ಷಣದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ರೋಡ್ ಶೋ ಬಗ್ಗೆ ಮಾಹಿತಿಯನ್ನ ಕೊಡುವುದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ ಅಂತಾನೆ ಹೇಳಬಹುದು ಅದಕ್ಕಾಗಿ ಈಗ ಎಲ್ಲಾ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಮೋದಿ ಅವರು ಮೈಸೂರಿಗೆ ಅವರು ವಿಶೇಷ ವಿಮಾನದಲ್ಲಿ ಬಂದಿಳಿತಾರೆ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಮಂಡ್ಯದ ಪಿಎಸ್ ಕಾಲೇಜಿನ ಆವರಣಕ್ಕೆ ಬರ್ತಾರೆ ಅಲ್ಲಿಂದ ಮತ್ತೆ ಐಬಿ ಸರ್ಕಲ್ ಗೆ ಕಾರಲ್ಲಿ ಬಂದು ಅಲ್ಲಿಂದ ರೋಡ್ ಶೋ ಪ್ರಾರಂಭ ಆಗುತ್ತೆ ಈ ರೋಡ್ ಶೋಗೋಸ್ಕರ ಇಡೀ ಮಂಡ್ಯ ನಗರ ಅಂದ್ರೆ ಆ ಪ್ರಮುಖವಾದ ಹೈವೇ ಏನಿದೆ ಅಲ್ಲಿ ಪೂರ ಸಂಪೂರ್ಣವಾಗಿ ಕೇಸರಿಮಯ ಆಗಿದೆ ಅಂತಾನೆ ಹೇಳ್ಬೋದು ಇದಕ್ಕೋಸ್ಕರ ಈಗಾಗಲೇ ಬಂದಂತ ಜನಗಳಿಗೂ ಕೂಡ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಪಕ್ಕದಲ್ಲಿ ಏನ್ ಬ್ಯಾರಿಕೇಡ್ ಪಕ್ಕದಲ್ಲೇ ಅವ್ರಿಗೆಲ್ಲ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಈ ಬಿಸಿಲಲ್ಲಿ ನಿಂತ್ಕೋತಾರೆ ಜನ ಅಂತ ಹೇಳಿ ಅಲ್ಲೆಲ್ಲ ಪೆಂಡಾಲ್ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ ಮತ್ತೆ ರೋಡ್ ಶೋ ಪ್ರಾರಂಭ ಆಗೋದು ಐಬಿ ಸರ್ಕಲ್ ನಿಂದ ನಂದಾ ಸರ್ಕಲ್ ವರೆಗೂ ಕೂಡ ರೋಡ್ ಶೋ ನಡೆಯುತ್ತೆ ಸುಮಾರು 1.8 ಕಿಲೋಮೀಟರ್ ಅಷ್ಟು ರೋಡ್ ಶೋ ಅಲ್ಲಿ ಮೋದಿ ಅವರು ಪಾಲ್ಗೊಳ್ತಾರೆ ಈ ಮೋದಿ ಅವ್ರನ್ನ ನೋಡೋಕ್ಕೋಸ್ಕರ ಈಗಾಗಲೇ ಜನರು ಬರ್ತಾ ಇರುವಂತದ್ದು ಒಟ್ಟಾರೆ ಜನರಿಗೂ ತೊಂದರೆ ಆಗಬಾರ್ದು ಮತ್ತೆ ಭದ್ರತೆಗೂ ಯಾವುದೇ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ಗಳನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಒಟ್ಟು 2300 ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ ಒಟ್ಟಾರೆ ಈಗಾಗಲೇ ಏನು ಎಸ್ಪಿಜಿ ಅವರು ಎಲ್ಲಾ ಭದ್ರತೆಗಳು ಅಂದ್ರೆ ಎಲ್ಲ ಏನು ಬಾಂಬ್ ಸ್ಕ್ವಾಡ್ ಎಲ್ಲಾ ಬಂದು ಎಲ್ಲ ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಹೈವೇನು ಕೂಡ ಬಂದ್ ಮಾಡಿದ್ದಾರೆ ಅಂದ್ರೆ ಮಂಡ್ಯ ನಗರದಲ್ಲಿ ಆಗೋಗಿರುವಂತ ಹೈವೇನ ಬಂದ್ ಮಾಡಿದ್ದಾರೆ ಯಾವುದೇ ವಾಹನಗಳು ಈ ಸಂಚಾರಕ್ಕೆ ಅವಕಾಶ ಇಲ್ಲ ಯಾಕೆಂದ್ರೆ ಮೋದಿ ಅವರ ಆಗಮನದಿಂದಾಗಿ ಭದ್ರತೆ ಇತ್ತ ದೃಷ್ಟಿಯಿಂದ ಈ ಒಂದು ಸಂಚಾರನ ಬಂದ್ ಮಾಡಿರುವಂತದ್ದು ಮತ್ತೆ ಬೇರೆ ಕಡೆಯಿಂದ ಓಡಾಡೋಕೆ ಕೂಡ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ ಅಂದ್ರೆ ಬೆಂಗಳೂರಿಂದ ಮೈಸೂರಿಗೆ ಹೋಗೋರಿಗೆ ಮೈಸೂರಿಂದ ಬೆಂಗಳೂರಿಗೆ ಬರೋರಿಗೆ ಚನ್ನಪಟ್ಟಣ ಕನಕಪುರ ಚನ್ನಪಟ್ಟಣ ಬನ್ನೂರು ಈ ಮಾರ್ಗವಾಗಿ ಮೈಸೂರಿಗೆ ಹೋಗುವಂತದ್ದು ಮತ್ತೆ ಆ ಕಡೆಯಿಂದ ಬನ್ನೂರು ಮಳವಳ್ಳಿ ಚನ್ನಪಟ್ಟಣದ ಕಡೆಯಿಂದ ಬೆಂಗಳೂರಿಗೆ ಹೋಗುವಂತದ್ದು
ಈ ರೀತಿ ಕೂಡ ವ್ಯವಸ್ಥೆ ಮಾಡ್ಕೊಳ್ಳಲಾಗಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಮೋದಿ ಅವರ ಈ ಆಗಮನಕ್ಕೆ ನಿಜವಾಗ್ಲೂ ಮಂಡ್ಯ ಜಿಲ್ಲೆಯ ಬಿಜೆಪಿಗರು ಸಂತಸನೇ ವ್ಯಕ್ತಪಡಿಸುತ್ತಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇದು ಜೆಡಿಎಸ್ ನ ಭದ್ರಕೋಟೆ, ಈ ಭದ್ರಕೋಟೆಯಲ್ಲಿ ಈ ಬಾರಿ ಏನಾದ್ರೂ ಮಾಡಿ ಕಮಲನ ಅರಳಿಸಲೇಬೇಕು. ಅದಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದಿರುವಂತದ್ದು ನಿಜವಾಗ್ಲೂ ಬಿಜೆಪಿಗರಲ್ಲಿ ಒಂದು ಉತ್ಸಾಹ ತಂದಿದೆ ಅಂತಾನೆ ಹೇಳ್ಬೋದು. ಈ ರೋಡ್ ಶೋ ಮುಗಿಸ್ಕೊಂಡು ಅನಕೆರೆ ಬಳಿಯಿಂದ ಅವರು ಅಲ್ಲಿ ಒಂದು ಸುಮಾರು 500 ಜನ ಕಲಾವಿದರನ್ನು ಒಳಗೊಂಡಂತ ಜನಪದ ಕಲಾ ತಂಡಗಳು ಅಲ್ಲಿಂದ ಮೋದಿ ಅವ್ರನ್ನ ಸ್ವಾಗತ ಮಾಡುತ್ತೆ. ಅಲ್ಲಿ ಸುಮಾರು ಒಂದು 50 ಮೀಟರ್ ಮೋದಿ ಅವರು ರಸ್ತೆಯನ್ನ ವೀಕ್ಷಣೆ ಮಾಡಿ ನಂತರ ಸಮಾವೇಶದ ಜಾಗಕ್ಕೆ ಅಂದ್ರೆ ಗೆಜ್ಜಲಗೆಲೆ ಕಾಲೋನಿಗೆ ತೆರಳುತ್ತಾರೆ. ಅಲ್ಲಿ ಸಮಾವೇಶ ಉದ್ಘಾಟನೆ ಮಾಡೋದಲ್ಲದೆ ದಶಪಥ ಹೆದ್ದಾರಿನೂ ಕೂಡ ಆ ಒಂದು ವೇದಿಕೆಯಲ್ಲೇ ಉದ್ಘಾಟನೆ ಮಾಡುವಂತದ್ದು. ಲೀನಾಶ್ರೀ ಬಾಲಕೃಷ್ಣ, ಈಗ ಈ ಮಾರ್ಗ ಬದಲಾವಣೆಯ ಬಗ್ಗೆ ಕೂಡ ಮಾಹಿತಿಯನ್ನ ಪ್ರಯಾಣಿಕರು ತಗೋಬೇಕಾಗತ್ತೆ. ಈಗ ಮಾರ್ಗ ಬದಲಾವಣೆ ಆಗಿರೋದ್ರಿಂದ ಪ್ರಯಾಣಿಕರಿಗೆ ಕಷ್ಟ ಆಗತ್ತಾ ಅಥವಾ ಯಾವ ರೀತಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು? ಅಂದ್ರೆ ಲೀನಾಶ್ರೀ, ಈಗ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತವ್ರಿಗೆ ಮಾರ್ಗ ಬದಲಾವಣೆ ಅಂದ್ರೆ ಯಾವ ತರ ಆಗಿದೆ ಅಂದ್ರೆ, ಬೆಂಗಳೂರಿಂದ ಚನ್ನಪಟ್ಟಣಕ್ಕೆ ಬಂದು ಚನ್ನಪಟ್ಟಣದಿಂದ ಅಲಗೂರಿಗೆ ಹೋಗಿ ಅಲಗೂರು ಮಳವಳ್ಳಿ ಬನ್ನೂರು ಮಾರ್ಗವಾಗಿ ಮೈಸೂರಿಗೆ ತಲುಪಿಸ್ತಾರೆ. ಮತ್ತೆ ಅದಲ್ಲದೆ ಈ ಮತ್ತೊಂದು ರೂಟ್ ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಬೆಂಗಳೂರಿಂದ ತುಮಕೂರು ಕುಣಿಗಲ್ ಈ ಮುಖಾಂತರ ಬಂದು ಬೆಳ್ಳೂರು ಕ್ರಾಸು, ನಾಗಮಂಗಲ, ಪಾಂಡವಪುರ, ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಹೋಗುವಂತದ್ದು. ಮತ್ತೆ ಮೈಸೂರಿಂದ ಬೆಂಗಳೂರಿಗೆ ಹೋಗುವಂತವ್ರಿಗೂ ಕೂಡ ಅದೇ ರೀತಿ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಚನ್ನಪಟ್ಟಣ ಮದ್ದೂರಿಗೆ ಬರುವಂತವ್ರಿಗೆ ಏನು ತೊಂದರೆ ಆಗಲ್ಲ, ಚನ್ನಪಟ್ಟಣ ಮದ್ದೂರು ಅಲ್ಲಿ ಓಡಾಡ್ಕೊಳ್ಳೋಕು ಕೂಡ ಯಾವುದೇ ಒಂದು ತೊಂದರೆ ಇರಲ್ಲ. ಈ ರೀತಿ ಮಾರ್ಗ ಬದಲಾವಣೆ ಮಾಡಿದರೆ ಇದನ್ನ ಆಗ್ಲೇ ಕಳೆದ 3 ದಿನಗಳಿಂದನೂ ಕೂಡ ಎಲ್ಲಾ ಮಾಹಿತಿಗಳನ್ನ ಕೊಟ್ಟಿರುವಂತದ್ದು. ಇದರಿಂದಾಗಿ ಪ್ರಯಾಣಿಕರಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕೆಂದ್ರೆ ಕೇವಲ ಒಂದು 140 ಕಿಲೋಮೀಟರ್ ಓಡಾಡುವಂತ ಜಾಗದಲ್ಲಿ ಸುಮಾರು ಹತ್ತತ್ರ 200 ಕಿಲೋಮೀಟರ್ ಅಷ್ಟು ಅವ್ರಿಗೆ ಜರ್ನಿ ಬೀಳುತ್ತೆ. ಇದರಿಂದಾಗಿ ಅವ್ರಿಗೂ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಮತ್ತೆ ಇಲ್ಲಿ ಏನು ಸುತ್ತಮುತ್ತ ಏನು ಹಳ್ಳಿ ಗ್ರಾಮೀಣ ಪ್ರದೇಶದಿಂದ ಓಡಾಡುವಂತ ಜನರಿದ್ದಾರೆ, ಅವ್ರಿಗೂ ಕೂಡ ಸ್ವಲ್ಪ ತೊಂದರೆ ಆಗಿರುವಂತದ್ದು. ಏನಂದ್ರೆ ಈಗ ಮಂಡ್ಯ ನಗರಕ್ಕೆ ಅವ್ರಿಗೆ ಎಂಟ್ರಿ ಇಲ್ಲ, ಅಂದ್ರೆ ನಡ್ಕೊಂಡು ಬಂದು ಮೋದಿ ಅವರ ಒಂದು ರೋಡ್ ಶೋ ನೋಡ್ಬೋದು. ಆದ್ರೆ ವೆಹಿಕಲ್ ಯಾವುದೇ ವೆಹಿಕಲ್ ಇಲ್ಲಿ ಓಡಾಡೋದಿಲ್ಲ. ಅದನ್ನು ಕೂಡ ಕಟ್ಟುನಿಟ್ಟಾಗಿ ಒಂದು ಕ್ರಮ ಜರುಗಿಸಲಾಗಿದೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಭದ್ರತೆಯ ಹಿತದೃಷ್ಟಿಯಿಂದಾಗಿ ಈ ಮಾರ್ಗ ಬದಲಾವಣೆ ಮಾಡಿರುವಂತದ್ದು, ಮತ್ತೆ ಪ್ರಯಾಣಿಕರಿಗೆ ಏನು ತೊಂದರೆ ಆಗಬಾರದು ಅಂತಲೂ ಕೂಡ ಈ ರೀತಿ ಮಾರ್ಗ ಬದಲಾವಣೆ ಮಾಡಿರುವಂತದ್ದು. ಲೀನಾಶ್ರೀ.